ನಾನು ಯಾರಿಗೂ ಕ್ಷಮೆ ಕೇಳಲಿಲ್ಲ, ನಾನು ಕ್ಷಮೆ ಕೇಳೋಂಥ ಅವಶ್ಯಕತೆ ಇಲ್ಲ. ಅಧಿಕಾರನ ಪೊಲೀಸ್ ಅವರಿಂದ ದುರುಪಯೋಗ ಮಾಡ್ಕೊಳ್ತೀನಿ. ನಿಮ್ಮ ಭ್ರಷ್ಟಾಚಾರ ಮುಚ್ಚಲಿಕ್ಕೆ ಇವತ್ತು ನೆರೆಟಿವ್ನ ಡಿಫ್ರೆಂಟ್ ತೆಗೆದುಕೊಳ್ಳಿಕ್ಕೆ ನಾನು ಏನು ಇವತ್ತು ಆರೋಪ ನಿಮ್ಮ ಮೇಲೆ ಮಾಡಿದ್ದೀನಿ ಅದನ್ನು ಮುಚ್ಚಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಧಿಕಾರಿಗಳನ್ನು ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಕುಕ್ಕರ್ ಬ್ಲಾಸ್ಟು ಯಾರೇ ಮಾಡಿರಲಿ, ಟೆರರಿಸ್ಟ್ ಮಾಡಿರಲಿ, ಇನ್ನೊಬ್ಬರು ಮಾಡಿರಲಿ, ಯಾರೇ ಮಾಡಿದ್ರು ಅದೆಲ್ಲ ತಪ್ಪು. ಅವ್ರು ಖಂಡಿಸಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಅದು ಕಾಂಗ್ರೆಸ್ ಪಕ್ಷದ ಒಂದು ಬದ್ಧ ನಿಲುವು. ಈ ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿ ವಿಚಾರದಲ್ಲಿ ನಾವು ಯಾರೂ ರಾಜಿ ಆಗಲಿಕ್ಕೆ ನಾವು ತಯಾರಿಲ್ಲ. ನಾವು ಟೆರರಿಸ್ಟಿಂದ ನಮ್ಮ ನಾಯಕರುಗಳನ್ನ ಕಳ್ಕೊಂಡಿದ್ದೀವಿ ನಾವು, ಆಯಿತಾ? ನಮ್ಮ ನಾಯಕರುಗಳು ಪ್ರಾಣ ತ್ಯಾಗ ಮಾಡಿದ್ದಾರೆ, ಅಧಿಕಾರ ತ್ಯಾಗ ಮಾಡಿದ್ದಾರೆ. ಒಂದೊಂದು ಸಣ್ಣ ಇನ್ಸಿಡೆಂಟಲ್ಲೂ ಕೂಡ, ಈ ನಮ್ಮ ಮಹಾರಾಷ್ಟ್ರ ಇನ್ಸಿಡೆಂಟಲ್ಲಿ ಚೀಫ್ ಮಿನಿಸ್ಟರ್ನೇ ಕಳ್ಕೊಂಡಿದ್ದೀವಿ ನಾವು ಪ್ರಾಣ. ಇದು ಈ ಹ್ಯಾಸ್ ರಿಸೈನ್ಡ್ ವಿಲಾಸರಾವ್ ದೇಶ್ಮುಖ್. ಅಂಥ ಒಂದು ನಮ್ಮ ಪಕ್ಷದ ಒಂದು ಇತಿಹಾಸ ಇದೆ. ಈಗ ಚಲಮೆ ಸಂದರ್ಭದಲ್ಲಿ ಅವರು ಮಂತ್ರಿಗಳು ಸೇರಿಕೊಂಡು, ಶಾಸಕರು ಸೇರಿಕೊಂಡು, ಎಲ್ಲ ಅಧಿಕಾರಿಗಳನ್ನ ದುರುಪಯೋಗ ಮಾಡಿಕೊಂಡು ಒಂದು ದೊಡ್ಡ ತಂಡನೇ ಸೇರಿ 8,600 ಜನರನ್ನ BLAಗಳನ್ನ ನೇಮಕ ಮಾಡಿ ವೋಟರ್ನ ಕದೀತಾ ಇದ್ರು. ಕದೀತಾ ಇದ್ದ ನೀವೆಲ್ಲ ದೊಡ್ಡದಾಗಿ ಚೆನ್ನಾಗಿ ಪ್ರಚಾರ ಕೊಡ್ತಾ ಇದ್ರಿ, ಸತ್ಯಾಂಶ ತಿಳಿಸ್ತಾ ಇದ್ರಿ. ನಾವು ಬಯಲಿಗೆ ಹೇಳ್ದೋ ಅಲ್ಲಿ ತಕ್ಷಣ ಒಂದು ಇನ್ಸಿಡೆಂಟು ಆಯಿತು ಅಂದ ತಕ್ಷಣ ಇಡೀ DG ಪೊಲೀಸು ಸರ್ಕಾರನೇ ಹೋಗಿ ಎಲ್ಲ ನಿಮ್ಮನ್ನು ಡಿವಿಯೇಟ್ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡಿ ಒಂದಷ್ಟು ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ. ಇದು ಸರಿ ಇಲ್ಲ ಅಂತ ನಾನು ಮಾಧ್ಯಮದವ್ರಿಗೂ ಹೇಳ್ತಾ ಇದ್ದೇನೆ. ಏನು ಎನ್ಎ ಅಂತ ಈಗ ಮಾತಾಡ್ತಾ ಇದ್ದಾರೆ, ಆವತ್ತಿದೆ ಫಸ್ಟ್ ಡೇ ಇದನ್ನು ನಾನು ಎನ್ಎ ಕೊಡ್ತೀನಿ ಅಂತ ಹೇಳ್ಬೋದಿತ್ತು. ಬಟ್ ಅವರೇ ಏಕ್ದಮ್ ಇಂಥ ಒಂದು ಟೆರರಿಸ್ಟು ಆ್ಯಕ್ಟಿವಿಟೀಸ್ ಅಂತ ಹೆಂಗೆ ಸರ್ಟಿಫೈ ಕೊಟ್ಬಿಟ್ರು ಅವರು? ನಾವು ಯಾರನ್ನೂ ಸಪೋರ್ಟ್ ಮಾಡ್ತಾ ಇಲ್ಲ. ನಿಮ್ಮ ಭ್ರಷ್ಟಾಚಾರ ಮುಚ್ಚಾಕಲಿಕ್ಕೆ, ನಿಮ್ಮ ಕಳ್ಳತನ ಮುಚ್ಚಾಕಲಿಕ್ಕೆ, ನಿಮ್ಮ ದುರಾಡಳಿತ ಮುಚ್ಚಾಕಲಿಕ್ಕೆ ನೀವು ಮಾಧ್ಯಮದನ್ನ ದುರುಪಯೋಗ ಮಾಡ್ಕೊಳ್ಬೇಡಿ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಸರ್, ಇನ್ನೊಂದು ಪ್ರಕರಣದ ಬಗ್ಗೆ ನಿಮ್ಗೆ ಯಾವುದೇ ರೀತಿಯ ಪ್ರಕರಣ ಬೇಕಲ್ಲ, ಬೇಕ ಆ ತರದ ನಿಮ್ಗೆ ಯಾವುದೇ ಇಲ್ಲ. ಸಿ, ಇಟ್ ಈಸ್ ಅನ್ ಇನ್ಸಿಡೆಂಟ್ ವಿಚ್ ಹಸ್ ಹ್ಯಾಪೆಂಡ್. ಶಿಕ್ಷೆ ಆಗಲೇಬೇಕು, ತನಿಖೆ ಆಗಲೇಬೇಕು. ದಿ ಬ್ಲೋನ್ ಮಾಡಿದ್ದಿದೆಯಲ್ಲ, ಟೈಮು ಏನೂ ಇಲ್ಲದೆ, ಇನ್ವೆಸ್ಟಿಗೇಷನ್ ಇಲ್ಲದೆ, ಇನಿಷಿಯಲ್ ಸ್ಟೇಜಲ್ಲಿ ಸಿಲ್ಲನೆ ಹೌದೆ ಕೇಮ್ ಟು ಎ ಕನ್ಕ್ಲೂಷನ್. ಎನ್ಐಎಿಂದ ಏನಾದ್ರು ತನಿಖೆ ಆಗಿತ್ತಾ, ಇಲ್ಲ ಇವ್ರೇನಾದ್ರು ಫುಲ್ ತನಿಖೆ ಮಾಡಿದ್ರಾ, ಇವ್ರೇನು ಜಡ್ಜ ಅವರು ಯಾರು ಒಬ್ಬನ ಅರೆಸ್ಟ್ ಮಾಡೋಕ್ಕಾಗಿತ್ತಾ? ಇನ್ನು ಯಾರನ್ನೂ ಅರೆಸ್ಟೇ ಮಾಡಿರಲಿಲ್ಲ ಅವರು. ವೆನ್ ದೆ ಸೆಟ್ ಇಟ್ ಈಸ್ ಎ ಟೆರರಿಸ್ಟ್ ಆ್ಯಕ್ಟ್, ನಾಟ್ ಇವನ್ ಎ ಸಿಂಗಲ್ ಅರೆಸ್ಟ್ ವಾಸ್ ಬೀನ್ ಟೇಕನ್ ಪ್ಲೇಸ್. ಸ್ಪಾಟ್ ಬಂದ ತಕ್ಷಣ ಇದು ಟೆರರಿಸ್ಟ್ ಅಂತ ಹೇಳ್ಬಿಡೋದಾ? ಡಿವೇಟ್ ಮಾಡ್ತಾ ಇದ್ದೀರಿ. ನಮ್ಮ ಮಂಗಳೂರು ದಕ್ಷಿಣ ಕನ್ನಡದ ಗೌರವನ ಹಾಳು ಮಾಡ್ತಾ ಇದ್ದೀರಿ, ಕರ್ನಾಟಕದ ಗೌರವ ಹಾಳು ಮಾಡ್ತಾ ಇದ್ದೀರಿ. ಯಾರು ಇನ್ವೆಸ್ಟರ್ಸ್ ಒಬ್ಬರು ಬರ್ತಾ ಇಲ್ಲ, ಎಲ್ಲ ನಿರುದ್ಯೋಗ ಆಗ್ಬಿಟ್ಟು ಹುಡುಗರುಗಳೆಲ್ಲ ಹಳ್ಳಿಗಳು ಬಿಟ್ಬಿಟ್ಟು ಎಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ. ಬಾಂಬೆ, ದುಬೈ, ಬೆಂಗಳೂರು ಎಲ್ಲ ಬರ್ತಾ ಇದ್ದಾರೆ. ಸರ್, ಈಗ ಗೃಹ ಸಚಿವರು ಮತ್ತೆ ಬಿಜೆಪಿ ಸಚಿವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಂದ್ರೆ ನೀವು ಆ ಪ್ರಕರಣವನ್ನ ಪುಲ್ವಾಮಾ ದಾಳಿ, ಮುಂಬೈ ಟೆರರ್ ಅಟ್ಯಾಕ್ ಹೋಲಿಕೆ ಮಾಡಿದರೆ ರಾಜ್ಯದ ಕ್ಷಮೆ ನೋಡಿ, ನಾನು ಯಾರಿಗೂ ಕ್ಷಮೆ ಕೇಳಲಿಲ್ಲ, ನಾನು ಕ್ಷಮೆ ಕೇಳೋಂತ ಅವಶ್ಯಕತೆ ಇಲ್ಲ. ಅಧಿಕಾರನ ಪೊಲೀಸ್ ಅವರಿಂದ ದುರುಪಯೋಗ ಮಾಡ್ಕೊಳ್ತೀನಿ. ನಿಮ್ಮ ಭ್ರಷ್ಟಾಚಾರ ಮುಚ್ಚಲಿಕ್ಕೆ ಇವತ್ತು ನೆರೆಟಿವ್ನ ಡಿಫ್ರೆಂಟ್ ತೆಗೆದುಕೊಳ್ಳಿಕ್ಕೆ ನಾನು ಏನು ಇವತ್ತು ಆರೋಪ ನಿಮ್ಮ ಮೇಲೆ ಮಾಡಿದ್ದೀನಿ ಅದನ್ನು ಮುಚ್ಚಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ.